ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ರೆಡಿಮೇಡಾಗಿ ಸಿಗೋವಂಥ ಮಲಬಾರ್ ಪರೋಟ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನನ್ನ ಹೆಚ್ಚಿನ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ. ಫಸ್ಟ್, ಇವಾಗ ಏನೇನು ಇರುತ್ತೆ ಇದರಲ್ಲಿ ಪರೋಟದಲ್ಲಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಇಲ್ಲಿ ಯಾವುದೇ ರೀತಿ ಎಡಿಟಿವ್ಸ್, ಅಂದರೆ ಪ್ರಿಸರ್ವೇಟಿವ್ಸ್ ಆಗಲಿ, ಫ್ಲೇವರ್ಸ್ ಆಗಲಿ ಯಾವುದೇ ರೀತಿ ಇಲ್ಲ. ಮತ್ತು ಇದನ್ನ ರೆಫ್ರಿಜರೇಟರಲ್ಲಿ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಿಂದಿನ ಪೇಜಲ್ಲಿ ಇವಾಗ ಎಷ್ಟು ಕ್ವಾಂಟಿಟಿ ಇದೆ ಅಂದರೆ 5 ನಂಬರಿಂದ ಪರೋಟ ಇರುತ್ತೆ, 80 ರೂಪಾಯಿ ಇರುತ್ತೆ. ಮತ್ತು ಯಾವ ಡೇಟ್ ಒಳಗೆ ನೀವು ಯೂಸ್ ಮಾಡಬೇಕು ಅದು ಇರುತ್ತೆ, ಮತ್ತು ಬ್ಯಾಚ್ ನಂಬರ್ ಇರುತ್ತೆ. ಮತ್ತು ಸೈಡಿಗೆ ಇಂಗ್ರೀಡಿಯೆಂಟ್ಸು ಹೇಗೆ ಯೂಸ್ ಮಾಡಬೇಕು, ರೆಫ್ರಿಜರೇಟರ್ ಸ್ಟೋರ್ ಮಾಡಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿರ್ತಾರೆ. ಮತ್ತು ಯಾವ್ಯಾವ ರೀತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಎಷ್ಟು ಕ್ವಾಂಟಿಟಿ ಇರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇವಾಗ ಫಸ್ಟಿಗೆ ಭಾಳ ಸ್ಟೋರ್ ಮಾಡೋಕ್ಕೂ ಕೂಡ ಚೆನ್ನಾಗಿದೆ. ಇವಾಗ ನೋಡಿ, ಫಸ್ಟಿಗೆ ಕಟ್ ಮಾಡ್ಕೊಳ್ಳೋಣ. ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲಿ ಕಟ್ ಮಾಡಬೇಕಂತ, ಅದ್ರ ಪ್ರಕಾರ ಇವಾಗ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡ್ರೆ ಒಳಗಡೆ ನೋಡಿ, ಈ ಥರ ತೆಗೆದ್ರೆ ಒಳಗಡೆ ಸ್ಟಿಕ್ ಆಗೋಕ್ಕಂತೆ ಈ ಥರ ಹಾಕಿರ್ತಾರೆ. ಈ ಥರ ಇರೋದರಿಂದ ನಾವು ಸ್ಟೋರ್ ಮಾಡೋಕ್ಕೆ ಚೆನ್ನಾಗುತ್ತೆ ರೆಫ್ರಿಜರೇಟ್ರಲ್ಲಿ. ನೋಡಿ, ಓಪನ್ನಾಗಿ ಬಿಡೋ ಅವಶ್ಯಕತೆ ಇಲ್ಲ. ಈ ಥರ ಸ್ಟಿಕ್ ಮಾಡಿಟ್ಟರೆ ನೀವು ನೆಕ್ಸ್ಟ್ ಏನಾದರೂ ಉಳಿದಿರೋದ್ರೆ ನೆಕ್ಸ್ಟ್ ಟೈಮ್ ನೀವು ಯೂಸ್ ಮಾಡ್ಕೋಬೋದು. ಭಾಳ ಟೈಟಾಗಿನೇ ಇರುತ್ತೆ, ಈ ಥರ ಸ್ಟೋರ್ ಮಾಡೋಕ್ಕೆ ಭಾಳ ಹೆಲ್ಪ್ ಕೂಡ ಆಗುತ್ತೆ. ಇವಾಗ ನಾನು ಒಂದು ಪರೋಟ ತಗೊಳ್ತಾ ಇದ್ದೀನಿ ನೋಡಿ. ಈ ಥರ ಕಾಣಿಸುತ್ತೆ ಪರೋಟ, ಲೇಯರ್ಸ್ ಎಲ್ಲ ಕಾಣಿಸ್ತಾ ಇದೆ ಮೇಲ್ಗಡೆ. ಬಟ್ ನಾವು ಚೆನ್ನಾಗಿ ಹೀಟ್ ಮಾಡಿದಾಗ ಚೆನ್ನಾಗಿ ಲೇಯರ್ಸ್ ಹೊರಗಡೆ ಬರುತ್ತೆ. ಇವಾಗ ಪ್ಯಾನ್ ಹೀಟ್ ಆಗಿದೆ, ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಇವಾಗ ಪರೋಟನ ಹಾಕೋಣ ಇದ್ರ ಮೇಲೆ. ಇಲ್ಲಿ ಡೈರೆಕ್ಷನ್ ಕೊಟ್ಟಿರೋ ಪ್ರಕಾರ 1 ನಿಮಿಷ ಅಂತ ಕೊಟ್ಟಿದ್ದಾರೆ ನೋಡಿ. ಇವಾಗ ಪರೋಟ ಬಂದುಬಿಟ್ಟು ಒಂದು ಕಡೆ ದಪ್ಪ ಇರುತ್ತೆ, ಒಂದು ಕಡೆ ತೆಳುವಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ನೀವು ಎಲ್ಲ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. 2 ಸೈಡು ಆಯಿಲ್ ಕೂಡ ಹಚ್ಚಿದ್ದೀನಿ ನಾನು. ಇವಾಗ ಥಿಕ್ನೆಸ್ ನೋಡ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬೇಯುತ್ತೆ. ಮತ್ತು ಲೇಯರ್ಸು ಕೂಡ ಸಪ್ರೇಟ್ ಆಗುತ್ತೆ ನೋಡಿ. ಆಲ್ರೆಡಿ ಲೇಯರ್ಸ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ ನೋಡಿ. ಇವಾಗ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ 1 ನಿಮಿಷ. ಇವಾಗ ಇದನ್ನು ಒಂದು ತಟ್ಟೆ ತಗೊಳ್ತಾ ಇದ್ದೀನಿ. ತಗೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಕಂಪ್ರೆಸ್ ಮಾಡಬೇಕು, ಆವಾಗ ಲೇಯರ್ಸ್ ಹೊರಗಡೆ ಬರೋದು ನೋಡಿ. ಇವಾಗ ಎಲ್ಲ ಬಿಟ್ಕೊಂಡಿದೆ, ಈ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಭಾಳ ಸಿಂಪಲ್ಲಾಗಿದೆ ಇದನ್ನು ಮಾಡೋದು, ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಇದನ್ನು ನೀವು ಮಟರ್ ಪನ್ನೀರ್ ಜೊತೆಗೆ, ಒಟ್ಟು ಯಾವುದಾದ್ರೂ ಗ್ರೇವಿ ಜೊತೆಗೆ ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಮತ್ತು ಇವಾಗ ಉಳಿದಿರುತ್ತೆ ಅಲ್ವಾ, ಆ ಪರೋಟನ ಅದರೊಳಗೆ ಇಟ್ಬಿಟ್ಟು ಚೆನ್ನಾಗಿ ಪ್ಯಾಚ್ ಮಾಡಿಬಿಟ್ಟು ಮತ್ತೆ ರೆಫ್ರಿಜರೇಟರ್ ಒಳಗೆ ನೀವು ಇಟ್ಕೋಬೋದು. ಇಟ್ಕೊಂಡು ಅದು ಯಾವ ಡೇಟ್ ಕೊಟ್ಟಿರ್ತಾರೆ ಅದರೊಳಗೆ ನೀವು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.